ಒಂದಿನ ಬಾಲು ಆ ಚಿನ್ನದ ಗಡ್ಡವನ್ನು ನೋಡಿ ಅಳ್ತಾ ಇದ್ದಾಗ ಕೀರ್ತಿ ಒಂದು ಕತ್ರಿಕೋಲು ತಗೊಂಡು ಅದನ್ನ ಕಟ್ ಮಾಡಿ ಹಾಕ್ತಾ ಇದ್ಲು ಅಷ್ಟು ಬಂಗಾರದ ಕೂದಲು ಅವರ ಹತ್ರ ಇರುವಾಗ ಅವರಿಬ್ರು ಸಂತೋಷವಾಗಿ ನಗಡ್ಕೊಂಡು ಇರಬೇಕು ಅಲ್ವಾ ಅದನ್ನ ಬಿಟ್ಬಿಟ್ಟು ಯಾಕೆ ಈ ರೀತಿ ಅಳ್ತಾ ಇದಾರೆ ಅನ್ನೋದನ್ನ ಇವಾಗ ನಾವು ತಿಳ್ಕೊಳ್ಳೋಣ ಒಂದು ಊರಲ್ಲಿ ಕೀರ್ತಿ ಬಾಲು ಅನ್ನುವ ಅಕ್ಕ ತಮ್ಮ ಇಬ್ರು ಬಾಳ್ತಾ ಇದ್ರು ಅವರಿಬ್ಗೂ ಕೂಡ ಅತಿ ಆಸೆ ಜಾಸ್ತಿನೇ ಇತ್ತು ಅವರಿಬ್ರು ಮಾಡ್ತಾ ಇದ್ದಿದ್ದು ಎಳ್ನೀರು ವ್ಯಾಪಾರ ಆ ಎಳ್ನೇರು ವ್ಯಾಪಾರದಲ್ಲಿ ಒಂದಿನಕ್ಕೆ ಎಷ್ಟು ಲಾಭ ಸಿಗುತ್ತೋ ಅಷ್ಟು ಅವರಿಗೆ ತೃಪ್ತಿನೇ ಕೊಡ್ತಾ ಇರಲಿಲ್ಲ ಅವರಿಗೆ ಒಂದೇ ದಿನದಲ್ಲಿ ಸುಮಾರು ಹಣ ಸಂಪಾದನೆ ಮಾಡಲೇಬೇಕು ಅನ್ನುವ ಆಸೆ ಜಾಸ್ತಿನೇ ಇತ್ತು ಹೀಗಿರುವಾಗ ಒಂದಿನ ಪಾಲು ಕೀರ್ತಿ ಹತ್ತಿರ ಬಂದು ಈ ರೀತಿ ಹೇಳಿದ ಅಕ್ಕ ನಾವು ಇನ್ನೂ ಎಷ್ಟು ದಿನ ಅಂತ ಈ ಎಳ್ನೀರು ವ್ಯಾಪಾರವನ್ನ ಮಾಡಿಕೊಂಡು ದಿನ ಎಷ್ಟು ಅಂತ ಒಂದು ರೂಪಾಯಿ ಚಿಲ್ಲರೆಗಳನ್ನೇ ಎಣಿಸೋದು ಹೇಳು ನಾವು ನಮ್ದು ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಕ್ಕಿಂತ ದೊಡ್ಡ ಶ್ರೀಮಂತರ ಹೊಟ್ಟೆಲಿ ಉಟ್ಬೇಕಿತ್ತು ಅವಾಗ ನಾವು ಕಷ್ಟಪಟ್ಟು ಈ ಚಿಲ್ಲ್ರ ವ್ಯಾಪಾರದಲ್ಲಿ ಬಾಳದೇ ಇರ್ಬೋದಾಗಿತ್ತಕ್ಕ ಕೈ ತುಂಬಾ ಹಣ ಇಟ್ಕೊಂಡು ಯಾವ್ದು ಬೇಕೋ ಅದನ್ನ ತಗೊಂಡು ನಾವು ಸ್ವತಂತ್ರವಾಗಿ ಇರ್ಬೋದಾಗಿತ್ತಲ್ವಕ್ಕ ನಮ್ದು ಅಮ್ಮ ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲದೆ ಇರುವಾಗ ಅವರು ಬಡವರ ಶ್ರೀಮಂತ್ರ ಅಂತ ಹೇಗೋ ಗೊತ್ತಾಗುತ್ತೆ ಇವಾಗ ನಾವು ಅವರಿಗೆ ಕಷ್ಟಪಟ್ಟು ಬೈಯೋದ್ರಿಂದ ಯಾವ ಪ್ರಯೋಜನ ಇಲ್ಲ ನಾವು ತುಂಬಾ ಹಣ ಸಂಪಾದನೆ ಮಾಡೋದಿಕ್ಕೆ ಬೇರೆ ದಾರಿಯನ್ನ ಹುಡುಕ್ಬೇಕು ಆ ದಾರಿ ಹೇಗೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಣ ಹಾಗಂತ ಹೇಳಿದ್ಲು ಅಷ್ಟೊಳಗೆ ಅಲ್ಲಿಗೆ ರಾಜಯ್ಯ ಅನ್ನುವ ಒಬ್ರು ವಯಸ್ಸಾದ ಅಜ್ಜ ಬಂದ್ರು ಅಮ್ಮ ಬಿಸ್ಲಲ್ಲಿ ತುಂಬಾ ದಾಹದಿಂದ ನಡ್ಕೊಂಡು ಬಂದಿದ್ದೀನಿ ಎಳ್ನೀರ್ ತಗೊಳೋದಿಕ್ಕೆ ಸ್ವಲ್ಪ ಹಣ ಕಡಿಮೆ ಇದೆ ಒಂದು ಐದು ರೂಪಾಯಿ ಕಡಿಮೆ ಇದೆ ಈ ವಯಸ್ಸಾದೊನ್ ಪರಿಸ್ಥಿತಿ ನೋಡಿ ಇದೊಂದೇ ಒಂದ್ಸಲ ಮಾತ್ರ ನನಗೆ ಎಳ್ನೀರ್ ಕೊಡಮ್ಮ ಹಾ ಮತ್ತೆ ಪುನಃ ಬೇಕಾದ್ರೆ ನಾನು ಇಲ್ಲಿಗೆ ಬರುವಾಗ ಖಂಡಿತ ಬಾಕಿ ಆಗಿರೋ ಹಣ ಕೊಡ್ತೀನಮ್ಮ ಏನು ಇವಾಗ ನಾವು ನಿಮಗೆ ಕಡಿಮೆ ಬೆಲೆಯಲ್ಲಿ ಎಳ್ನೀರ್ ಕೊಡ್ಬೇಕಾ ಮತ್ತೆ ಬಂದು ನೀವು ಹಣ ಕೊಡ್ತೀರಾ ನಿಮ್ನ ಇನ್ನು ಅರ್ಧ ಗಂಟೆ ಬಿಟ್ರೆ ನೀವು ದಾಹದಲ್ಲೇ ಸತ್ತೋಗೋತರ ಇದ್ದೀರಾ ಅಂಥದ್ರಲ್ಲಿ ನೀವು ಮತ್ತೆ ಪುನಃ ಬಂದು ಹಣ ಕೊಡ್ತೀರಾ ಹಾಗಂತ ತಮಾಷೆ ಮಾಡಿ ನಗರ್ತಾ ಇದ್ಲು ಕೀರ್ತಿ ತಾತ ಪಾಪ ಅಂತ ಅನ್ಕೊಂಡು ನಾವೆಲ್ಲರ ಮೇಲೆ ಕರುಣೆ ತೋರ್ಸಿ ಅವರು ಕೊಡೋ ಹಣಕ್ಕೆ ನಾವು ಎಳ್ನೀರು ಕೊಟ್ವಿ ಅಂದ್ರೆ ನಾವು ವ್ಯಾಪಾರ ಮಾಡ್ದಾಗೇನೆ ನಾವು ಹೀಗೆ ಕೊಡ್ತಾ ಇದ್ರೆ ಅವಾಗ ನಾವೇಗೆ ಹಣ ಸಂಪಾದನೆ ಮಾಡೋದು ದೊಡ್ಡ ಶ್ರೀಮಂತರಾಗೋದು ಇಲ್ಲಿ ನೋಡಿ ಮಕ್ಳೇ ಇಷ್ಟು ದಿನದಲ್ಲಿ ನನಗಿರೋ ವಯಸ್ಸಿನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಿಮ್ದು ಜೀವನದಲ್ಲೇ ಇದನ್ನ ಮರಿಬೇಡಿ ಯಾರ ಹತ್ರ ಜಾಸ್ತಿಗಿಂತ ಮೀರಿ ಒಂದು ಇದೆ ಅಂದ್ರೆ ಅದು ತುಂಬಾ ಅಪಾಯ ಅದು ಕೋಪ ಆದ್ರೂ ಸರಿ ವಸ್ತುಗಳಾದರೂ ಸರಿ ಹಣ ಆದರೂ ಸರಿ ಹಣ ನಮಗೆ ಬೇಕಾಗಿರೋದನ್ನ ತೀರ್ಸೋಕೆ ಮಾತ್ರ ಬಿಟ್ರೆ ಅತಿ ಆಸೆ ಪಟ್ಟು ನಮಗೆ ಬೇಕು ಅಂತ ತುಂಬಾ ಹಣ ಇಟ್ಕೊಂಡಿದ್ರು ಅದು ನಮಗೆ ಖಂಡಿತವಾಗ್ಲೂ ಅಪಾಯ ಆಗುತ್ತೆ ಹಾಗಂತ ಹ್ಯಾಪಿಯಾಗಿ ಅಲ್ಲಿಂದ ಹೋಗ್ಬಿಟ್ಟ ಬಾಲುಕೀರ್ತಿ ಇಬ್ರು ಕೂಡ ಒಂದ್ ರೂಪಾಯಿನೂ ಕಳ್ಕೊಳ್ಳೋರಲ್ಲ ಒಂದ್ ರೂಪಾಯಿನೂ ಯಾರಿಗೂ ಕೊಡಲ್ಲ ಯಾರೇ ಸಹಾಯ ಅಂತ ಬಂದು ಕೇಳಿದ್ರೆ ಸರಿ ಒಂದ್ ರೂಪಾಯಿ ಕೂಡ ಕೊಡ್ತಿರ್ಲಿಲ್ಲ ಹೀಗಿರುವಾಗ ಅವರು ಊರಿಗೆ ಒಬ್ರು ಸ್ವಾಮೀಜಿ ಬಂದ್ರು ಪ್ರಜೆಗಳು ಎಲ್ಲರೂ ಕೂಡ ಪ್ರತಿದಿನ ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ ಬರ್ತಾ ಇದ್ರು ಈ ವಿಷಯ ಕೀರ್ತಿ ಬಾಲು ಇಬ್ರಿಗೂ ಕೂಡ ಗೊತ್ತಾಯಿತು ಆದ್ರಿಂದ ಅವರು ಸ್ವಾಮೀಜಿ ಆಶೀರ್ವಾದ ತಗೊಳದಕ್ಕೋಸ್ಕರ ಹೋದ್ರು ಮಕ್ಕಳೇ ಏನು ಇಲ್ಲಿಗೆ ಬಂದಿದ್ದೀರಾ ನಿಮಿಗೂ ಕಷ್ಟ ಸಮಸ್ಯೆ ಏನಾದ್ರೂ ಇದೆಯಾ ಈ ಚಿಕ್ಕ ವಯಸ್ಸಿಗೆ ಅಯ್ಯೋ ನಮಿಗೆ ಮಾತ್ರ ಯಾಕೆ ಸ್ವಾಮಿ ಇಲ್ಲ ಎಲ್ಲ ಸಮಸ್ಯೆನ ಬಗೆಹರಿಸೋದಿದ್ಯಲ್ವಾ ಅದೇ ನಮ್ಮ ಸಮಸ್ಯೆ ಎಲ್ಲ ಸಮಸ್ಯೆಯನ್ನ ಬಗೆಹರಿಸೋದ ಹಾ ಏನದು ಏನ್ ಸ್ವಾಮಿ ಈಗ ಹೇಳ್ತಾ ಇದ್ದೀರಾ ಎಲ್ಲ ಸಮಸ್ಯೆಯನ್ನ ತೀರ್ಸೋದು ಹಣತಾನೆ ನಮಗೆ ತುಂಬಾ ಹಣ ಬೇಕು ಅದು ಎಷ್ಟು ಹಣ ಅಂದ್ರೆ ನಮ್ದು ಸುತ್ತಮುತ್ತ ಇರೋರ್ಕಿಂತ ನಮ್ಗೆ ತುಂಬಾ ಹಣ ಬೇಕು ಅದು ಯಾವಾಗ್ಲೂ ನಮ್ಗೆ ಶಾಶ್ವತವಾಗಿರ್ಬೇಕು ಹಾಗಂತ ಹೇಳ್ದ ಜಾಸ್ತಿಗಿಂತ ಮೀರಿ ತುಂಬಾ ಹಣ ಇಟ್ಕೊಳ್ಳೋದು ಸಮಸ್ಯೆನೆ ಆದ್ರೆ ಮಾತ್ ಅಲ್ವಾ ಹೊರ ಕೊಡ್ತೀನಿ ಅಂತ ನೀನು ಆಸೆ ಪಟ್ಟಾಗೆ ನಿನ್ನತ್ರ ಶಾಶ್ವತವಾಗಿರೋ ತರ ನಿನಿಗೆ ಚಿನ್ನದಾಡಿಯನ್ನ ಕೊಡ್ತೀನಿ ಇದು ಈ ಡಬ್ಬದಲ್ಲಿ ಮಾಯದ ಎಣ್ಣೆ ಇದೆ ಇದ್ರಿಂದ ಒಂದೇ ಒಂದನಿ ಎಣ್ಣೆಯನ್ನ ತಗೊಂಡು ದಾಡಿ ಬರೋ ಜಾಗದಲ್ಲಿ ಸವರ್ಕೋ ಅವಾಗ ನೋಡು ನಿನಗೆ ದಿನ ಚಿನ್ನ ದಾಡಿ ಬರುತ್ತೆ ಹಾಗಂತ ಹೇಳಿ ಸ್ವಾಮೀಜಿ ಒಂದು ಎಣ್ಣೆ ಬಾಟಲ್ನ ಕೊಟ್ರು ಅದನ್ನು ನೋಡಿದ ಬಾಲು ಅವರ ಹತ್ತಿರ ಹೀಗೆ ಕೇಳ್ದ ಸ್ವಾಮಿ ಇದು ನಿಜವಾಗ್ಲು ಸತ್ಯನಾ ಯಾರ್ ಬೇಕಾದ್ರೂ ಶ್ರೀಮಂತರಾಗಿ ಬದಲಾಗೋದಿಕ್ಕೆ ಅವಕಾಶ ಇದ್ಯಾ ಈ ರೀತಿ ಅವಕಾಶ ಯಾರಿಗೂ ಸಿಗ್ಬಾರ್ದು ಅದು ಮಾತ್ರ ಅಲ್ಲ ನನಗಿಂತ ಶ್ರೀಮಂತ ಯಾರೂ ಕೂಡ ಇರಬಾರ್ದು ಯಾರಿಗೂ ಈ ಅವಕಾಶ ಇರೋ ಹಾಗೆ ಈ ಎಣ್ಣೆನ ನಾನೇ ಪೂರ್ತಿ ಹಾಕೊಳ್ತೀನಿ ಹಾಗಂತ ಆ ಎಲ್ಲ ಎಣ್ಣೆನ ಅವನು ಹಚ್ಕೊಂಡ ಅದನ್ನು ನೋಡಿದ ಸ್ವಾಮೀಜಿ ಈ ರೀತಿ ಹೇಳಿದ್ರು ನಿಂದು ಅತಿ ಆಸೆ ನಿನ್ಗೆ ಶಾಪಾಗಿ ಬದಲಾಯಿತು ಇವಾಗ ಹೋಗು ನನ್ ಕಣ್ಮುಂದೆ ನಿಲ್ಬೇಡ ಹಾಗಂತ ಹೇಳಿದ್ರು ಬಾಲುಕೀತೆ ಇಬ್ರು ಕೂಡ ಮನೆಗೆ ಹೋದ್ರು ಮರುದಿನ ಬೆಳಿಗ್ಗೆ ಎದ್ದ ನೋಡಿದಾಗ ಬಾಲುವಿಗೆ ಚಿನ್ನದ ಗಡ್ಡ ಬೆಳೆದಿತ್ತು ಅದನ್ನು ನೋಡಿ ಅವರು ಆಶ್ಚರ್ಯಪಟ್ರು ಅಕ್ಕ ಆ ಸ್ವಾಮೀಜಿಯವ್ರು ಹೇಳಿದ್ದು ನಿಜನೇ ಅಕ್ಕ ಇದೆಲ್ಲಾನು ನಿಜವಾಗ್ಲೂ ಚಿನ್ನನೆ ಇದನ್ನ ನಾವು ಮಾರಿದ್ರೆ ನಮ್ಗೆ ತುಂಬಾ ಹಣ ಬರುತ್ತೆ ಅಕ್ಕ ಅವಾಗ ನಾವ್ ಅನ್ಕೊಂಡಿರೋ ಹಾಗೆ ನಮ್ ಜೀವನದಲ್ಲಿ ಬಾಳೋಣ ಅಕ್ಕ ಹಾಗಂತ ಹೇಳ್ದ ಬಾಲು ಹೇಳಿದ ಹಾಗೇನೆ ಕೀರ್ತಿ ಒಂದು ಕತ್ರಿಕೋಳ್ ತಗೊಂಡು ಬಂದು ಆ ಚಿನ್ನದ ಗಡ್ಡವನ್ನೆಲ್ಲ ಕಟ್ ಮಾಡಿ ಒಂದು ಮೂಟೆ ಕಟ್ಕೊಂಡು ಅದನ್ನ ಹೋಗಿ ಮಾರಿ ಹಣ ಸಂಪಾದನೆ ಮಾಡಿದ್ಲು ಪುನಃ ಬಂದು ನೋಡಿದಾಗ ಪುನಃ ಅವನಿಗೆ ಗಡ್ಡ ಬೆಳೆದಿತ್ತು ಆ ಗಡ್ಡನ ಪುನಃ ಕಟ್ ಮಾಡಿ ತಗೊಂಡ್ ಹೋಗಿ ಮಾರಿ ಹಣ ಸಂಪಾದನೆ ಮಾಡ್ತಾ ಇದ್ಲು ದಿನ ಕಟ್ ಮಾಡ್ತಾ ಇದ್ದಾಗ್ಲೂ ಕೂಡ ಬಂಗಾರದ ಗಡ್ಡ ಬೆಳಿತಾನೆ ಇತ್ತು ಅದನ್ನ ಕಟ್ ಮಾಡಿ ಮಾರಿ ಮಾರಿ ತಗೊಂಡ್ ಬಂದ ಹಣ ಮನೆಯಲ್ಲಿ ಕಸ ತರ ಬಿದ್ದಿತ್ತು ಅದನ್ನು ಜೋಪಾನವಾಗಿ ನೋಡ್ಕೊಳಕ್ಕಾಗದೆ ಬಾಲುಕೀರ್ತಿ ಇಬ್ರು ಕೂಡ ರಾತ್ರಿಯಲ್ಲಿ ನಿದ್ದೆ ಕೂಡ ಸರಿಯಾಗಿ ಮಾಡೋರಲ್ಲ ಅದೇ ರೀತಿ ಗಡ್ಡನು ಸುಮ್ನೆ ಬೆಳಿತಾನೆ ಇತ್ತು ಅದು ತುಂಬಾನೇ ಕಷ್ಟ ಆಗ್ತಾ ಇತ್ತು ಬಾಲುವಿಗೆ ಅಷ್ಟು ದೊಡ್ಡ ಗಡ್ಡ ಇರೋದ್ರಿಂದ ಅವರಿಂದ ಎಲ್ಲಿಗೂ ಹೊರಗಡೆ ಹೋಗ್ಲಿಕ್ಕಾಗ್ಲಿಲ್ಲ ಇವಾಗ ಅವರು ವರಾನೆ ಅವರಿಗೆ ಶಾಪವಾಗಿ ಬದಲಾಗಿತ್ತು ಬಾಲು ಆ ಗಡ್ಡದಿಂದ ತುಂಬಾ ಕಷ್ಟಪಡ್ತಾ ಇರೋದನ್ನ ನೋಡಿ ಕೀರ್ತಿ ಆ ಗಡ್ಡವನ್ನು ಕಟ್ ಮಾಡಿ ಕಟ್ ಮಾಡಿ ಮೂಲೆಯಲ್ಲಿ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಕೂಡ ಕಸತ್ತರ ಹಾಕಿಟ್ಟಿದ್ರು ಆಮೇಲೆ ಕೊನೆಗೆ ಆ ನೋವನ್ನ ತಟ್ಕೊಳಕಾಗದೆ ಅವರು ಸ್ವಾಮೀಜಿನ ನೋಡಕ್ಕೋದ್ರು ಸ್ವಾಮೀಜಿ ಬಾಲುವಿನ ಚಿನ್ನದ ಗಡ್ಡವನ್ನು ನೋಡಿ ಹೀಗೆ ಹೇಳಿದ್ರು ಏನಪ್ಪಾ ನೀನು ಅನ್ಕೊಂಡಿರೋ ಹಾಗೆ ನಡೀತಾ ನಿನಗೆ ಬೇಕಾಗಿರೋ ಹಣ ಚಿನ್ನ ಎಲ್ಲ ಇದೆ ಅಲ್ವಾ ಅಯ್ಯೋ ಹಣ ಚಿನ್ನ ಅಂತ ಹೇಳಿದ್ರೇನೆ ಭಯ ಆಗ್ತಾ ಇದೆ ಸ್ವಾಮಿ ತುಂಬಾ ಹಣ ಇದ್ರೆ ನಿದ್ರೆ ಮಾಡೋದಿಕ್ಕಾಗಲ್ಲ ಹೊರ್ಗಡೆ ಕೂಡ ನರ್ಕ ತರ ಇದೆ ಈ ಶ್ರೀಮಂತ್ರು ಜೀವನ ನನೀಗಿನ್ನು ಬೇಡ ಸ್ವಾಮಿ ಇದಕ್ಕಿಂತ ಮುಂಚೆ ಇದ್ದ ಜೀವನನೇ ಕೊಟ್ಬಿಡಿ ನನಗೆ ಈ ಹಣನು ಚಿನ್ನನು ಬೇಡ ಹಾಗಂತ ಹೇಳ್ದ ತಕ್ಷಣ ಸ್ವಾಮೀಜಿ ಅವನ ಮುಖದಲ್ಲಿದ್ದ ಆ ಚಿನ್ನದ ಘಟವನ್ನು ಮಾಯ ಮಾಡಿದ್ರು ಹಾಗೆ ಆ ದಿನದಿಂದ ಅತಿಯಾಸ ಪಡದೆ ಕೀರ್ತಿ ಬಾಲು ಸಂತೋಷವಾಗಿ ಬಾಳ್ತಾ ಇದ್ರು ಬಾಲಕೀರ್ತಿ ಸುಮಾರು ದಿನಗಳ ನಂತರ ಅವರತ್ರ ಇದ್ದ ಸ್ವಲ್ಪ ಅನ್ನನ ತಿನ್ಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಇದ್ದಕ್ಕಿದ್ದಂತೆ ದುರ್ಗಮ್ಮತೆ ಅಲ್ಲಿಗೆ ಬಂದ್ರು ನನಗೆ ಹಸ್ವಾಗ್ತಿದೆ ಅಂತ ಹೇಳಿದ್ರು ಹಸ್ವಲಿದ್ದ ಬಾಲಕೀರ್ತಿ ದುರ್ಗಮ್ಮತೆಗೆ ಆ ಅನ್ನ ಕೊಟ್ರ ಇಲ್ಲ ಹಸ್ವಲಿರೋದ್ರಿಂದ ಅವರೇ ತಿನ್ಬಿಟ್ರಾ ಹೌದು ದುರ್ಗಮ್ಮತೆ ಹಸುವಲ್ಲಿದ್ದ ಬಾಲಕೀರ್ತಿ ಹತ್ತಿರ ಯಾಕೆ ಬಂದ್ರು ಇದೆಲ್ಲವನ್ನು ತಿಳ್ಕೊಳ್ಬೇಕು ಅಂದ್ರೆ ನಾವು ಕಥೆಯೊಳಗಡೆ ಹೋಗಿ ತಿಳ್ಕೊಳ್ಬೇಕು ಒಂದು ಊರಲ್ಲಿ ಬಾಲಕೀರ್ತಿ ಅನ್ನುವ ಇಬ್ರು ಅನಾಥ ಮಕ್ಕಳು ಬಾಳ್ತಾ ಇದ್ರು ಅವರು ಮಣ್ಣಿನ ಗೊಂಬೆಗಳನ್ನು ಮಾರಿ ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ಅವರ ಜೀವನಾನ ಸಾಗಿಸ್ತಾ ಇದ್ರು ಆದರೆ ಬರ್ತಾ ಬರ್ತಾ ಪ್ಲಾಸ್ಟಿಕ್ ಗೊಂಬೆಗಳು ತುಂಬ ಹೆಚ್ಚಾಗಿರೋದ್ರಿಂದ ಅವರು ಮಾರುವ ಆ ಮಣ್ಣಿನ ಗೊಂಬೆಗಳನ್ನು ಯಾರೂ ತಗೊಳ್ತಿರ್ಲಿಲ್ಲ ಹಾಗೆ ಯಾರೂ ತಗೊಳ್ಳಿಲ್ಲ ಅನ್ನೋದ್ರಿಂದ ಬಾಲಕೀರ್ತಿಯ ಹೊಟ್ಟೆಗೆ ಊಟಕ್ಕೂ ಕೂಡ ಹಣ ಸಿಗ್ತಾ ಇರಲಿಲ್ಲ ಹಾಗೆ ಕಷ್ಟದಲ್ಲೇ ಅವರ ಜೀವನ ಸಾಗುತ್ತಿತ್ತು ಹೀಗಿರುವಾಗ ಒಂದಿನ ಅಕ್ಕ ಕೀರ್ತಿ ಹತ್ರ ಬಾಲು ಬಂದು ಕೀಳ್ದ ಅಕ್ಕ ನಾವು ಎಷ್ಟು ಚೆನ್ನಾಗಿ ಮಣ್ಣು ಗೊಂಬೆ ಮಾಡಿ ಮಾರಾಟ ಮಾಡಿದ್ರು ಅದನ್ನ ಬಂದು ಯಾರು ತಗೊಳೋದಿಲ್ಲ ಅಕ್ಕ ಎಲ್ಲಾರು ಪ್ಲಾಸ್ಟಿಕ್ ಗೊಂಬೆನೇ ತಗೊಳ್ತಾ ಇದಾರೆ ಅಕ್ಕ ನಾನೊನ್ ಕೆಲ್ಸ ಮಾಡ್ತೀನಿ ಮಣ್ಣು ಗೊಂಬೆಗಳನ್ನ ಬುಟ್ಟಿಯೊಳಗೆ ಹಾಕಿ ತಗೊಂಡೋಗಿ ಊರಿಡಿ ಸುತ್ತಿ ಮಾರೋದಿಕ್ಕೆ ನೋಡ್ತೀನಿ ಅವಾಗ್ಲಾ ಆದ್ರೂ ಯಾರಾದ್ರೂ ತಗೊಳ್ತಾರ ಅಂತ ನೋಡೋಣ ಹಾಗಂತ ಕೇಳ್ದ ಲೋ ಬಾಲು ಒಂದು ವೇಳೆ ನೀನು ಕಷ್ಟಪಟ್ಟು ಊರಿಡಿ ಸುತ್ತಿದ್ರು ಈ ಗೊಂಬೆಗಳನ್ನ ಯಾರು ತಗೊಂಡಿಲ್ಲ ಅಂದ್ರೆ ಕಷ್ಟಪಟ್ಟಿದೆಲ್ಲಾ ಹಾಳಾಗುತ್ತೆ ಕಣೋ ಹಾಗಂತ ಹೇಳಿದ್ಲ ಹೋದ್ರೆ ತಾನೇಕ ಗೊತ್ತಾಗುತ್ತೆ ಯಾರಾದ್ರೂ ತಗೊಳ್ತಾರ ಇಲ್ವಾ ಅಂತ ಅಕ್ಕ ಇದನ್ನ ಪ್ರಯತ್ನ ಮಾಡಿದ್ರೆ ಅಲ್ವಾ ಹಾಗಂತ ಹೇಳ್ದ ಹಾಗೆ ಹೇಳಿ ಆ ಗೊಂಬೆಗಳನ್ನ ಬುಟ್ಟಿಯಲ್ಲಿ ಹಾಕೊಂಡು ಊರೊಳಗಡೆ ಹೋಗಿ ಅದನ್ನು ವ್ಯಾಪಾರ ಮಾಡಕ್ಕೆ ಶುರು ಮಾಡ್ದ ಗೊಂಬೆಗಳಮ್ಮ ಗೊಂಬೆಗಳು ಸುಂದರವಾಗಿರುವ ಗೊಂಬೆಗಳು ಗೊಂಬೆ ತಗೊಳಮ್ಮ ಗೊಂಬೆ ಹಾಗಂತ ಜೋರಾಗಿ ಕಿಚ್ಚಕೊಂಡೆ ಅವನು ಊರೊಳಗಡೆ ಹೋದ ಆವಾಗ ಅದನ್ನು ನೋಡಿದ ಒಬ್ಳು ಆಕೆ ಅವನನ್ನು ಕರೆದ್ಲು ತಮ್ಮ ಇಲ್ಲಿ ಬಾರಪ್ಪ ನನ್ ಮಗು ಇವಾಗ ತಾನೇ ಗೊಂಬೆ ಬೇಕು ಅಂತ ಹಠ ಮಾಡ್ತಾ ಇತ್ತು ಸರಿಯಾದ ಸಮಯಕ್ಕೆ ನೀನ್ ಬಂದೆ ಹಾಗಂತ ಹೇಳಿದ್ಲು ತಕ್ಷಣ ಬಾಲು ತುಂಬಾನೇ ಖುಷಿಯಾಗಿ ಅವನು ಬುಟ್ಟಿಯನ್ನು ಕೆಳಗಡೆ ಇಟ್ಟ ಅದನ್ನು ನೋಡಿದ ಆ ಮಹಿಳೆ ಈ ರೀತಿ ಕೇಳಿದ್ಲು ಅಯ್ಯಯ್ಯೋ ಇದು ಮಣ್ಣು ಗೊಂಬೆನಾ ನೀನು ಗೊಂಬೆ ಗೊಂಬೆ ಅಂತ ಹೇಳುವಾಗ ನಾನು ಪ್ಲಾಸ್ಟಿಕ್ ಗೊಂಬೆ ಅಂತ ಅನ್ಕೊಂಡಿದ್ದೆ ಇದನ್ನ ಇಟ್ಕೊಂಡೇನ್ ಮಾಡೋದು ನನ್ ಮಗು ಇದನ್ನ ಒಂದ್ಸಲ ಕೆಳಗ್ ಬಿಳಿಸಿದ್ರೆ ಮತ್ತೆ ಇದೆಲ್ಲ ಹೊಡೆದು ಹಾಳಾಗುತ್ತೆ ನನಗ್ ಬೇಡ ಹೋಗು ಹೋಗು ಹಾಗಂತ ಹೇಳಿದ್ರು ಇಲ್ಲಿ ನೋಡಿ ಅಮ್ಮ ಮಣ್ಣು ಗೊಂಬೆಗಳು ಇಟ್ಕೊಂಡು ಮಕ್ಕಳು ಹಾಗಂತ ಅವನು ಎಷ್ಟು ಹೇಳ್ತಾ ಇದ್ರು ಕೂಡ ಅವ್ರ ಪಾಡಿಗೆ ಅವರು ಮನೆಯೊಳಗಡೆ ಹೋದ್ರು ಪುನಃ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡು ಅವನು ಊರೆಲ್ಲ ತಿರುಗಾಡ್ತಾ ಇದ್ದ ಇದ್ದಕ್ಕಿದ್ದಂತೆ ವಾತಾವರಣ ಬದ್ಲಾಗ್ತಾ ಇತ್ತು ಆದ್ರೆ ಬಾಲು ಯಾವುದೋ ಯೋಜನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಆವಾಗ ಮಳೆ ನೀರು ಬಿದ್ದಿದ್ರಲ್ಲಿ ಆ ಗೊಂಬೆಗಳೆಲ್ಲ ಹಾಳಾಗೋಗಿತ್ತು ಅವನು ಸರಿ ಅಂತ ಮನೆಗೆ ವಾಪಸ್ ಬಂದಾಗ ಮನೆ ಮುಂದ್ಗಡೆ ಇದ್ದ ಗೊಂಬೆಗಳು ಕೂಡ ಹಾಳಾಗೋಗಿತ್ತು ಅವನು ಮನೆಯೊಳಗಡೆ ಬಂದು ನೋಡಿದಾಗ ಕೀರ್ತಿ ಮೂಚೆ ಹೋಗಿ ಬಿದ್ದಿದ್ಲು ತಕ್ಷಣ ಸ್ವಲ್ಪ ನೀರ್ ಬಂದು ಕೀರ್ತಿಯ ಮುಖಕ್ಕೆ ಹಾಕಿ ಅವಳನ್ನ ಎಬ್ಬಿಸ್ತಾ ತಮ್ಮ ನಾನು ಒಳಗೆ ಬರುವಾಗ ನನಗೆ ಹಾಗೆ ತಲೆ ಸುತ್ತದಾಗ ಆಯ್ತು ಅವಾಗ ನನಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಏನಾಯ್ತು ಹೇಳೋ ಹಾಗಂತ ಹೇಳಿದ್ಲು ಅಕ್ಕ ನಮ್ಮ ಹತ್ರ ಗೊಂಬೆಗಳು ಯಾವ್ದು ಮಾರಾಟ ಆಗಿಲ್ಲಕ್ಕ ನಾವಿಬ್ರು ಸರಿಯಾಗಿ ಊಟ ಮಾಡಿಲ್ಲ ಅನ್ನೋದ್ರಿಂದ ತುಂಬಾ ಅಕ್ಕ ಮೊದ್ಲು ನಾವು ಊಟ ಮಾಡೋಣ ಅಕ್ಕ ಹಾಗಂತ ಹೇಳಿ ಬಾಲು ಒಳಗಡೆ ಹೋಗಿ ನೋಡಿದಾಗ ಏನೂ ಇತ್ತಿಲ್ಲ ಇದ್ದ ಸ್ವಲ್ಪ ಆಹಾರನ ಅವನು ಪ್ಲೇಟಲ್ಲಿ ಹಾಕಿ ಅಲ್ಲಿಗೆ ತಗೊಂಡ್ ಬಂದ ಅಕ್ಕ ಇದು ಒಬ್ರಿಗೂ ಸಾಲಲ್ಲಕ್ಕ ಆದ್ರೆ ಇದನ್ನು ತಿಂದಿಲ್ಲ ಅಂದ್ರೆ ನಾವು ಸರಿಯಾಗೋದಿಲ್ಲ ಹಾಗೆ ಅವರಿಬ್ರು ಅನ್ನ ತಿನ್ನ ಅಂತ ಅಂದ್ಕೊಳ್ಳುವರ್ಷಲ್ಲಿ ದುರ್ಗಾ ಮಾತೆ ಅಲ್ಲಿ ಪ್ರತ್ಯಕ್ಷವಾದ್ರು ದುರ್ಗಾ ಮಾತಿನ ನೋಡಿ ಅವರಿಬ್ರು ಕೂಡ ತುಂಬಾ ಆಶ್ಚರ್ಯಪಟ್ರು ಮಕ್ಕಳೇ ನನಗೆ ತುಂಬಾ ಹಸ್ವಾಗ್ತಾ ಇದೆ ನನಗೆ ಸ್ವಲ್ಪ ಊಟ ಕೊಡಿ ಹಾಗಂತ ಹೇಳಿದ್ರು ಅಮ್ಮ ಇದನ್ನ ನಾವು ತಿನ್ನೋಣ ಅಂತ ಇಟ್ಟಿದ್ವಿ ಆದ್ರೆ ನಿಮ್ಗೆ ತುಂಬಾ ಆಸ್ವಾಗ್ತಿದೆ ಅಂತ ಹೇಳಿದ್ರಲ್ವಾ ತಗೊಳ್ಳಿ ನೀವು ಊಟ ಮಾಡಿ ಆದ್ರೆ ಇದು ನಿಮಗೆ ಸಾಲುತ್ತಾ ಸಾಲೋದಿಲ್ವ ಅಂತ ನಮಗೆ ಗೊತ್ತಿಲ್ಲ ಸ್ವಲ್ಪ ಅನುಸರಿಸಿಕೊಳ್ಳಿ ಅಮ್ಮ ನಿಮಗೆ ಕೊಡೋದಿಕ್ಕೆ ಬೇರೆ ಏನೂ ಇಲ್ಲ ಹಾಗಂತ ಹೇಳಿದ್ರು ದುರ್ಗಾ ಮಾತೆ ಆ ಆಹಾರನ ತಗೊಂಡು ತಿಂತಾ ಇದ್ರು ಊರಲ್ಲಿ ಎಲ್ಲರೂ ನವರಾತ್ರಿ ಉತ್ಸವನ ಹೆಸರಲ್ಲಿ ಆಚಾರ ಅಂತ ಏನೇನೋ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ನೈವೇದ್ಯೆಯನ್ನು ಕೂಡ ಮಾಡೋದೆ ಅವರೆಲ್ಲರೂ ಫೋಟೋವನ್ನ ತಗೊಂಡು ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಇದ್ದಾರೆ ಹೆಸರಿಗೆ ಮಾತ್ರ ನನಗೆ ಹಬ್ಬ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ಯಾರೂ ಇಲ್ಲ ಇವಾಗೆಲ್ಲ ಈ ಸಂಭ್ರಮವನ್ನ ಅವರವರೇ ಸಂತೋಷದಿಂದ ಇರ್ಬೇಕು ಅಂತ ಹಬ್ಬವನ್ನ ಮಾಡ್ತಾರೆ ನಿಜವಾದ ಭಕ್ತಿ ಅಂದ್ರೆ ಯಾವ್ದು ಗೊತ್ತಾ ನಿಜವಾದ ಭಕ್ತಿ ಅಂದ್ರೆ ಶುದ್ಧವಾದ ಮನ್ಸಿಂದ ಪೂಜೆ ಮಾಡೋದ್ರಲ್ಲಿ ಇದೆ ಅದನ್ನ ಬಿಟ್ಟು ಹೀಗೆ ಸಂಭ್ರಮ ಮಾಡೋದ್ರಲ್ಲಿ ಇಲ್ಲ ಅದೇ ನನಗೆ ಹಸವಾಗಿರೋದಿಕ್ಕೆ ನಾನಿಲ್ಲಿಗೆ ಇಲ್ಲಿಗೆ ಬಂದೆ ಹಾಗಂತ ಹೇಳಿದ್ರು ಅಮ್ಮ ದುರ್ಗಾದೇವಿ ನೀವು ನಮ್ಮನೆಗೆ ಬಂದಿರೋದನ್ನ ಬಿಟ್ರೆ ನಮಗೆ ದೊಡ್ಡ ಉಡುಗೊರೆ ಬೇರೆ ಏನೂ ಇಲ್ಲ ಅಮ್ಮ ಆದ್ರೆ ನಿಮ್ ಹೊಟ್ಟೆ ತುಂಬಾ ಊಟ ಕೊಡೋದಿಕ್ಕಾಗಲ್ಲ ನಮ್ನ ಕ್ಷಮಿಸ್ಬಿಡಿ ಅಮ್ಮ ಹಾಗಂತ ಹೇಳ್ದ ಮಕ್ಳೇ ನಿಮ್ಮ ಹತ್ರ ಇದೋ ಇಲ್ವೋ ನೀವು ತಿನ್ನೋಕೆ ಅಂತ ಇಟ್ಟಿದ್ದ ಊಟವನ್ನು ನನಗೆ ಕೊಟ್ಟು ನೀವಿವಾಗ ಹಸ್ವಲ್ಲಿದ್ದೀರಾ ನೀವಿಬ್ರು ತುಂಬಾ ಒಳ್ಳೆ ಮನ್ಸಿನವ್ರು ನಿಮಗೆ ನಾನು ಏನು ಮಾಡಿಲ್ಲ ಅಂದ್ರೆ ನಂದು ಮನ್ಸು ತಡೆಯುತ್ತಾ ಹೇಳಿ ನಾನಿವಾಗ ನಿಮಗೆ ಒಂದು ವರವನ್ನ ಕೊಡ್ತೀನಿ ನಿಮಗೆ ಯಾವಾಗ ಊಟ ಬೇಕನ್ಸುತ್ತೋ ಅವಾಗ ನೀವು ನಂಗೆ ಊಟ ಕೊಟ್ಟಿರೋ ಈ ತಟ್ಟೆಯಲ್ಲಿ ನೀವು ಕೇಳ್ದಾಗ್ಲೆಲ್ಲ ಊಟ ಬರುತ್ತೆ ನಿಮಗೆ ಬೇಕಾಗಿರೋದನ್ನ ನೀವು ತಿಂದು ಹಸಿವಿಲ್ದೆ ನೀವು ಸಂತೋಷದಿಂದ ಇರಿ ಇನ್ನು ನಿಮ್ ಜೀವನದಲ್ಲಿ ಎಲ್ಲಾನು ಒಳ್ಳೇದೇ ನಡೆಯುತ್ತೆ ಹಾಗಂತ ಹೇಳಿ ದುರ್ಗಾ ಮಾತೆ ಮಾಯವಾದ್ರು ಬಾಲಕೀರ್ತಿ ಇಬ್ರು ಕೂಡ ಆ ಪ್ಲೇಟ್ ನ ಮುಂದ್ಗಡೆ ಇಟ್ರು ನಮಗಿವಾಗ ಊಟಕ್ಕೆ ಆಹಾರ ಬೇಕು ಅಂತ ಕೇಳಿದ ತಕ್ಷಣ ಆ ಪ್ಲೇಟಲ್ಲಿ ಆಹಾರನೂ ಪ್ರತ್ಯಕ್ಷವಾಯಿತು ಆ ದಿನದಿಂದ ಬಾಲಕೀರ್ತಿಗೆ ಊಟಕ್ಕೆ ಯಾವುದೇ ಕಷ್ಟನೂ ಬರಲೇ ಇಲ್ಲ ಆಮೇಲೆ ಮಣ್ಣಿನ ಗೊಂಬೆಗಳ ಮೇಲೆ ಪ್ಲಾಸ್ಟಿಕ್ ಮುಲಾಮ್ನ ಹಾಕಿ ಬಣ್ಣಗಳನ್ನು ಹಚ್ಚಿದಾಗ ಅದು ತುಂಬ ಅಂದವಾಗಿ ಕಾಣಿಸ್ತಾ ಇತ್ತು ಬಾಲಕೀರ್ತಿ ಊರಿನೊಳಗಡೆ ಹೋಗಿ ಆ ಗೊಂಬೆಗಳನ್ನು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ರು ಅಕ್ಕ ಎಲ್ಲರೂ ಕಷ್ಟಪಟ್ಟು ಸಂಪಾದನೆ ಮಾಡೋದು ಅವ್ರದ್ದು ಅಲ್ವಾ ಅಲ್ವಕ್ಕ ನಮಿಗೆ ಆ ತಟ್ಟೆಯಲ್ಲಿ ಯಾವಾಗ್ಲೂ ಊಟ ಸಿಗುತ್ತೆ ಮಣ್ಣು ಗೊಂಬೆ ಮಾರಿದ ಹಣದಲ್ಲಿ ದುರ್ಗಾದೇವಿಗೆ ನಾವೊಂದು ದೇವಸ್ಥಾನ ಕಟ್ಟೋಣ ಅಕ್ಕ ಹಾಗಂತ ಹೇಳಿದ ಆ ದಿನದಿಂದ ಅವರಿಬ್ರು ಕೂಡ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಕಷ್ಟಪಟ್ಟು ದೊಡ್ಡದು ಹಣ ತೆಗ್ದಿಡ್ತಾ ಇದ್ರು